Audio Jungle. तारा तारिणी देवियु दक्षिण ओडिस्सद इष्ट देवते अत्यंत जनप्रियवाद तारा तारिणी देवालय ओडिस्सद बहारपुरदिंद सुमार 30 किलोमीटर दूरदल्लिदे इदु गजम जिल्ले पुरुषोत्तमपुर बड़ी इरुव ऋषिकुल्ला नदिया दड़दल्लिरुव कुमारी बेट्टगळ मेले इदे ई बेट्टवन्न तारा तारिणी बेट्टे एंदु कूड करियुत्तारे ई देवालयद इतिहास एनु मत्तु इदर विशेषते एनु एंबुदन्न तिळियोण तारा तारिणी देविय देवालय स्थानपीठ एंदु पूजिसलागुत्ते मत्तु अवळि देवतेगळाद तारा मत्तु तारिणियन्न आदिशक्तिय अभिव्यक्तिगळागि इल्लि पूजिसलागुत्ते तारा तारिणी शक्तिपीठवु मातृ देवतेय अत्यंत हळेय यात्रा केंद्रगळल्लि ओंदागिदे मत्तु इदु भारतद नाल्कु प्रमुख प्राचीन तंत्रपीठ मत्तु शक्तिपीठगळल्लि ओंदागिदे ಈ ದೇವಾಲಯದ ಅಸ್ತಿತ್ವದ ಹಿಂದೆ ಇರುವ ಇತಿಹಾಸವೆಂದರೆ ಶಿವನು ತನ್ನ ಪ್ರೀತಿಯ ಮರಣದಿ ಸತ್ಯ ಮರಣದ ನಂತರ ಕೋಪದಿಂದ ತಾಂಡವ ನೃತ್ಯ ಮಾಡುತ್ತಿದ್ದ ಈ ವಿನಾಶದ ನೃತ್ಯವನ್ನು ನಿಲ್ಲಿಸಲು ವಿಷ್ಣುವು ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದ ಇದರಿಂದಾಗಿ ಸತಿಯ ದೇಹವು 51 ತುಂಡುಗಳಾಗಿ ಭೂಮಿಯ ಮೇಲೆ ಬಿದ್ದವು ಈ 51 ತುಂಡುಗಳಲ್ಲಿ ಸತಿಯ ಸ್ಥಾನ ಕಂಡ ಬಿದ್ದ ಜಾಗವೇ ತಾರಾತಾರಿಣಿ ದೇವಾಲಯವಾಗಿದೆ ಈ ಕಾರಣದಿಂದಾಗಿ ಈ ದೇವಾಲಯದ ಶಕ್ತಿಯನ್ನು ಮಾತಾರಾತಾರಿಣಿ ಎಂದು ಸಂಬೋಧಿಸಲಾಗುತ್ತೆ ಇನ್ನು ತಾರಾತಾರಿಣಿ ದೇವಿಯು ಕಳಿಂಗ ಸಾಮ್ರಾಜ್ಯದ ಅರಸರ ಆದಿದೇವತೆ ಕೂಡ ಆಗಿದ್ದಳು ಇನ್ನು ದೇವಾಲಯದ ಬಗ್ಗೆ ಹೇಳುವುದಾದ್ರೆ ಚಿಕ್ಕದಾದ ಆದರೆ ಬಹಳ ಸುಂದರವಾದ ಮತ್ತು ಅತಿ ಶಕ್ತಿಯುತವಾದ ಶಕ್ತಿ ದೇವಾಲಯವಾಗಿದೆ ಈ ದೇಗುಲ ತಲುಪಲು ಬೆಟ್ಟದ ಮೇಲೆ ಹೋಗಲು 999 ಮೆಟ್ಟಿಲುಗಳನ್ನು ಏರಬೇಕು ಇನ್ನು ಬೆಟ್ಟ ತಲುಪಲು ಮೋಟಾರ್ ರಸ್ತೆ ವ್ಯವಸ್ಥೆ ಕೂಡ ಇರುತ್ತೆ ಇನ್ನು ಬೆಟ್ಟದ ಈ ಭಾಗವನ್ನು ದಾಯಿ ಹಂಡಿ ಅಂತ ಕರೀತಾರೆ ಇನ್ನು ಅಲ್ಲಿ ಸುತ್ತಮುತ್ತಲಿನ ದೃಶ್ಯ ನೋಡೋಕೆ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಋಷಿಕುಲ್ಯ ನದಿ ಮತ್ತು ಫಲವತ್ತಾದ ಬಯಲು ಪ್ರದೇಶವನ್ನು ನಾವು ಆನಂದಿಸಬಹುದು ಈ ದೇವಾಲಯದಲ್ಲಿ ಪೂಜಿಸುವ ಮುಖ್ಯ ಮೂರ್ತಿಗಳನ್ನ ಗ್ರಾನೈಟ್ ಕಲ್ಲಿನಿಂದ ಕೆತ್ತಲಾಗಿದೆ ಅವುಗಳೇ ತಾರಾ ಮತ್ತು ತಾರಿಣಿಯನ್ನು ಪ್ರತಿನಿಧಿಸುತ್ತೆ ಈ ಮೂರ್ತಿಗಳನ್ನ ಚಿನ್ನ ಮತ್ತು ಬೆಳ್ಳಿಯಿಂದ ಅಲಂಕರಿಸಲಾಗಿದೆ ಇನ್ನು ದೇವಾಲಯವನ್ನ 2005ರಲ್ಲಿ ಪುನರ್ ನಿರ್ಮಾಣ ಮಾಡಿದ್ದರು ಆದರೂ ಕೂಡ ಪ್ರತಿಮೆಗಳನ್ನ ಮೂಲ ಸ್ಥಾನದಿಂದ ಸ್ಥಳಾಂತರಿಸದೆ ಅಲ್ಲಿಯೇ ಪ್ರತಿಷ್ಠಾಪಿಸಲಾಗಿದೆ ಈ ದೇವಾಲಯವನ್ನ ರೇಖಾ ವಾಸ್ತು ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇನ್ನು ಪ್ರತಿ ವರ್ಷ ಚೈತ್ರ ಮಾಸದ 4 ಮಂಗಳವಾರದಂದು ನಡೆಯುವ 4 ಮೇಳಗಳು ಭಕ್ತರನ್ನು ಆಕರ್ಷಿಸುತ್ತದೆ ಅದರಲ್ಲಿ ಚೈತ್ರ ಮೇಳ ಮತ್ತು ಚೈತ್ರ ಯಾತ್ರೆ ಹಬ್ಬ ಪ್ರಮುಖವಾದುದು ಇನ್ನು ಮಂಗಳವಾರವು ಪ್ರಮುಖವಾದ ದಿನವಾಗಿದೆ ಇನ್ನು ಇಲ್ಲಿನ ನಂಬಿಕೆಯ ಪ್ರಕಾರ ದೇವಾಲಯದಲ್ಲಿರುವ ದೇವರು ಖಂಡಿತವಾಗಿಯೂ ತನ್ನ ಭಕ್ತರ ಪ್ರಾರ್ಥನೆಗಳನ್ನು ಈಡೇರಿಸುತ್ತಾಳೆ